ಸೊ ಯಾವ ಹೊತ್ತಲ್ಲಿ ನಾನು ಡಾಕ್ಟ್ರನ್ನು ಕನ್ಸಲ್ಟ್ ಆಗಬೇಕು ಖಿನ್ನತೆಯ ಸಮಯ ಬಂದಾಗ? ಯಾವಾಗ ನನಗೆ ಅನ್ನಿಸ್ತದೆ ನನಗೇನೋ ತೊಂದರೆ ಆಗ್ತಾಯಿದೆ, ನನ್ನ ಕೆಲಸದಲ್ಲಿ ತೊಂದರೆ ಆಗ್ತಾಯಿದೆ, ನನಗೆ ಮುಂಚಿನಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏಕಾಗ್ರತೆ ಬರ್ತಾ ಇಲ್ಲ, ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ, ಕೆಟ್ಟ ಸ್ವಪ್ನಗಳು ಬೀಳ್ತದೆ, ನನಗೆ ಅನ್ನಿಸ್ತಾ ಇದೆ ನನಗೆ ನನ್ನ ಕೈಯಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ, ಹೀಗೆ ಹೋದರೆ ಏನು ಮಾಡೋದು, ನಾನು ಫೇಲ್ಯೂರ್ ಆಗ್ತೀನಿ, ಇದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದು ಒಳ್ಳೆಯದೇನೋ, ಆತ್ಮಹತ್ಯೆ ಒಂದು ಪರಿಹಾರ ಇರಬಹುದೇನೋ, ಓಕೆ, ಇಂಥದ್ದೆಲ್ಲ ಆಲೋಚನೆಗಳು ಬಂದಾಗ ಆಮೇಲೆ ರಿಲೇಷನ್ಶಿಪ್ಸಲ್ಲಿ ಕೂಡ ಪ್ರಾಬ್ಲಮ್ ಆಗುವಂಥದ್ದು. ಒಬ್ಬ ಮನುಷ್ಯನಿಗೆ ಖಿನ್ನತೆ ಇದ್ದರೆ ಸಾಮಾನ್ಯವಾಗಿ ಅವ್ರ ಮನೆಯಲ್ಲಿ ಒಂದೇ ಡಲ್ ಇರ್ತಾರೆ, ಮನೆಯವರ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಲಿಕ್ಕಾಗೋದಿಲ್ಲ, ಅಥವಾ ಮನೆಯವ್ರ ಮೇಲೆ ವಿಪರೀತ ಸಿಟ್ಟು ಮಾಡ್ತಾರೆ ಸಣ್ಣ ಸಣ್ಣ ವಿಷಯಕ್ಕೂ. ಮುಂಚೆ ಆ ರೀತಿ ಬಿಹೇವ್ ಮಾಡೋದಿಲ್ಲ ಇತ್ತು. ಸೊ ಇದೆಲ್ಲ ಅವರಿಗೂ ಅನಿಸ್ಬೋದು, ಮನೆಯವರಿಗೂ ಅನಿಸ್ಬೋದು ಕೆಲವು ಸಲ. ಆವಾಗ ಅವರು ಡಾಕ್ಟರ್ನ ಕನ್ಸಲ್ಟ್ ಆಗೋದು ಕನ್ಸಲ್ಟ್ ಆಗ್ತಾರೆ.